ಕ್ರಿಕೆಟ್ ಒಂದು ತಂಡದ ಕ್ರೀಡೆಯಾಗಿದ್ದರೂ ವೈಯಕ್ತಿಕ ಪ್ರದರ್ಶನಗಳು ತಂಡಗಳನ್ನು ರೂಪಿಸುತ್ತವೆ ಅಥವಾ ತಂಡಗಳನ್ನು ಮಾರ್ಪಡಿಸುತ್ತವೆ. ಸಾಮಾನ್ಯವಾಗಿ ಕ್ರಿಕೆಟ್ ಆಡುವ ಆಟಗಾರರನ್ನು ರಾಜ ಅಥವಾ ದೇವರೆಂದೇ ವೈಭವೀಕರಿಸಲಾಗುತ್ತದೆ ಅಥವಾ ಗೆಲುವುಗಳು ಅಥವಾ ಸೋಲುಗಳ ಆಧಾರ ಮೇಲೆ ಅವರು ಖಳನಾಯಕರಾಗಿಯೂ ಕೂಡ ಆಗುತ್ತಾರೆ. ಸೋಲು ಗೆಲುವುಗಳ ಆಧಾರದ ಮೇಲೆ ನಾಯಕ ಅಥವಾ ಖಳನಾಯಕರಾಗಿ ಮಾರ್ಪಾಟಾಗುತ್ತಾರೆ. ಅಭಿಮಾನಿಗಳು ತಮ್ಮ ರಾಷ್ಟ್ರೀಯ ತಂಡಗಳನ್ನು ಮೆಚ್ಚಿದರೂ ಒಂದು ಅಥವಾ ಇಬ್ಬರು ಆಟಗಾರರು ಸಂಪೂರ್ಣ ಹಾಟ್ ಫೇವರೇಟ್ಗಳಾಗಿರುತ್ತಾರೆ ಮತ್ತು ಅವರನ್ನು ಅಭಿಮಾನಿಗಳು ನಿಕಟವಾಗಿ ಅನುಸರಿಸುತ್ತಾರೆ. ನಿಧಾನವಾಗಿ ಮತ್ತು ಸ್ಥಿರವಾಗಿ ವೈಯಕ್ತಿಕ ಆಟಗಾರರ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಕ್ರಿಕೆಟ್ ಅರೆನಾಗಳಲ್ಲಿ ತಮ್ಮನ್ನು ತಾವು ಬಿಚ್ಚಿಡುತ್ತಾರೆ. 2023 ಕೂಡ ಈ 2023ನೇ ವರ್ಷ ಕೂಡ ಇದಕ್ಕಿಂತ ಭಿನ್ನವಾಗಿರಲಿಲ್ಲ. ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್, ಆಶಸ್ ಮತ್ತು ICC ಕ್ರಿಕೆಟ್ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ 3 ಟ್ರೋಫಿಗಳನ್ನು ಗೆದ್ದುಕೊಂಡಿತು ಮತ್ತು ಈ ವರ್ಷ ಆಸ್ಟ್ರೇಲಿಯಾ 3 ಟ್ರೋಫಿಗಳನ್ನು ಗೆದ್ದುಕೊಂಡ ವರ್ಷ ಎಂದು ನೆನಪಿನಲ್ಲಿ ಉಳಿಯುತ್ತಾರೆ. ಆದರೆ ವಿಶ್ವಕಪ್ ಫೈನಲ್ ಸೋಲಿನ ಹೃದಯಾಘಾತದಿಂದ ತವರಿನಲ್ಲಿ ಭಾರತದ ಪ್ರಬಲ ಓಟ, ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ ಆಕ್ರಮಣಶೀಲತೆಯ ಆಟ, ಇಂಗ್ಲೆಂಡ್ನ ಬಾಸ್ಬಾಲ್ ಟೆಸ್ಟ್ ಕ್ರಿಕೆಟ್ ಶಾಲೆ ಮತ್ತು ಶ್ರೀಲಂಕಾ, ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ನಂತಹ ಹಳೆಯ ವಿಶ್ವಕಪ್ ವಿಜೇತ ಸಾಮ್ರಾಜ್ಯಗಳ ವಿಫಲತೆ ಕೂಡ ಈ ವರ್ಷ ಎದ್ದು ಕಾಣುತ್ತದೆ. ಕೆಲವು ವ್ಯಕ್ತಿಗಳು ತಮ್ಮ ಪ್ರದರ್ಶನದಿಂದ ಅಭಿಮಾನಿಗಳ ಗಮನವನ್ನು 2023ರಲ್ಲಿ ಸೆಳೆದಿದ್ದಾರೆ. ಈ ವರ್ಷದ ಕೆಲವು ಅತ್ಯುತ್ತಮ ಆಟಗಾರರನ್ನು ಬನ್ನಿ ಸ್ಮರಿಸೋಣ. ಮೊದಲನೆಯದಾಗಿ ನಮ್ಮ ಭಾರತದ ವಿರಾಟ್ ಕೊಹ್ಲಿ. ಭಾರತದ ಸ್ಟಾರ್ ಬ್ಯಾಟರ್ 2023ರಲ್ಲಿ ಸಾಕಷ್ಟು ಆಟವನ್ನು ಸುಧಾರಿಸಿ ತುಂಬ ಚೆನ್ನಾಗಿ ಆಡಿದ್ದಾರೆ. ವಿರಾಟ್ ಹಗಲು ರಾತ್ರಿ ಎಡ ಮತ್ತು ಬಲ ಕೆಲವೊಮ್ಮೆ ಕೆಲವು ಬ್ಯಾಟ್ನೊಂದಿಗೆ ದಾಖಲೆಗಳನ್ನು ಮುರಿದಿದ್ದಾರೆ. 50 ODI ಶತಕಗಳನ್ನು ಮುಟ್ಟಿದ ಮೊದಲ ವಿಶ್ವದ ಬ್ಯಾಟರ್ ಎಂಬ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಈ ವರ್ಷ ಕ್ರಿಕೆಟ್ ವಿಶ್ವಕಪ್ನಲ್ಲಿ 765 ರನ್ ಬ್ಯಾಟ್ ಮೂಲಕ ಗಳಿಸಿ ಅತ್ಯುತ್ತಮವಾಗಿ ಈ ವರ್ಷವನ್ನು ಮುಗಿಸಿದ್ದಾರೆ. ಕ್ರಿಕೆಟ್ನ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡನ್ನು ಕೂಡ ಮುರಿದಿದ್ದಾರೆ. 50 ಶತಕಗಳನ್ನು ಮುಟ್ಟಿದ ವಿಶ್ವದ ಏಕೈಕ ಬ್ಯಾಟ್ಸ್ಮನ್ ಎನ್ನುವ ವಿಶ್ವ ದಾಖಲೆಯನ್ನು ಅವರು ತಮ್ಮ ಗರಿಗೆ ಸಿಲುಕಿಸಿಕೊಂಡಿದ್ದಾರೆ. ಒಟ್ಟಾರೆ ಈ ವರ್ಷ 8 ಟೆಸ್ಟ್ಗಳಲ್ಲಿ ವಿರಾಟ್ ಕೊಹ್ಲಿ 55.6 ರನ್ಗಳ ಸರಾಸರಿಯಲ್ಲಿ 671 ರನ್ ಗಳಿಸಿದರು. 12 ಇನ್ನಿಂಗ್ಸ್ಗಳಲ್ಲಿ 2 ಶತಕ ಮತ್ತು 2 ಅರ್ಧಶತಕಗಳನ್ನು ಗಳಿಸಿದ್ದಾರೆ. ಅವರ ಅತ್ಯುತ್ತಮ ಸ್ಕೋರ್ 186 ಆಗಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ 2023 ವಿರಾಟ್ ಕೊಹ್ಲಿಗೆ ತುಂಬ ಚೆನ್ನಾಗಿಯೇ ಇತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ಬ್ಯಾಟ್ಸ್ಮನ್ 2023ರಲ್ಲಿ ಮಿಂಚಿದ ಅಥವಾ ಸ್ಮರಿಸುವ ಆಟಗಾರರನ್ನು ನೋಡೋಣ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.